ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅರ್ಪಿತಾ ಜೈ. ಮೊದಲಿಗೆ ಹೆಡ್ಲೈನ್. ಡಿಸೆಂಬರ್ 5 ರಂದು ಕೆಆರ್ಪೇಟೆ ಉಪಚುನಾವಣೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ವಿವರಣೆ. ಅನರ್ಹ ಶಾಸಕರಿಗೆ ಶುರುವಾಯಿತು ಚಳಿಜ್ವರ. ಮನೆ ನಿವೇಶನಕ್ಕೆ ಒತ್ತಾಯಿಸಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ. ಬೂದನೂರು ಗ್ರಾಮಸ್ಥರಿಂದ ಅನಿರ್ದಿಷ್ಟಾವಧಿ ಧರಣಿ. ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ. ವಿವಾದದ ನಡುವೆಯೂ ಮಂಡ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ. ಬೃಹತ್ ರಕ್ತದಾನ ಶಿಬಿರ. ಕಾರ್ಯಕ್ರಮದಲ್ಲಿ ಟಿಪ್ಪುವಿನ ಗುಣಗಾನ. ಭಾರತೀ ನಗರದಲ್ಲಿ ಹೆಚ್ಚಿದ ರಸ್ತೆ ಅವಘಡ. ಸರಣಿ ಅಪಘಾತಕ್ಕೆ ಬೈಕ್ ಸವಾರ ಬಲಿ. ಚಿಕ್ಕರಸಿನಕೆರೆ ಗೇಟ್ ಬಳಿ ದುರ್ಘಟನೆ. ಮಳವಳ್ಳಿಯಲ್ಲಿ ಗುದ್ದಲಿ ಪೂಜೆ ರಾಜಕಾರಣ. ಶಾಸಕ ಅನ್ನದಾನಿ ವಿರುದ್ಧ ನರೇಂದ್ರ ಬೆಂಬಲಿಗರ ಆಕ್ರೋಶ. ಪ್ರತಿಭಟನೆಯ ಎಚ್ಚರಿಕೆ. ಮಂಡ್ಯ ಜಿಲ್ಲೆಯಲ್ಲಿ ಭಾರೀ ಕುತೂಹಲ ಕೆರಳಿಸಿರುವ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ದಿನಾಂಕ ಪ್ರಕಟವಾಗಿದೆ. ಡಿಸೆಂಬರ್ 5 ರಂದು ಮತದಾನ ನಡೆಯಲಿದ್ದು ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿದೆ. ಈ ಕುರಿತು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದ ಡಾಕ್ಟರ್ ಎಂವಿ ವೆಂಕಟೇಶ್ ಅವರು ನಾಮಪತ್ರ ಸಲ್ಲಿಸಲು ನವೆಂಬರ್ 18 ಕೊನೆಯ ದಿನಾಂಕವಾಗಿದ್ದು ನವೆಂಬರ್ 19 ರಂದು ನಾಮಪತ್ರ ಪರಿಶೀಲಿಸಲಾಗುವುದು. ನವೆಂಬರ್ 21 ರಂದು ನಾಮಪತ್ರ ಹಿಂದಕ್ಕೆ ಪಡೆಯಲು ಕೊನೆಯ ದಿನವಾಗಿದ್ದು ಡಿಸೆಂಬರ್ 5 ರಂದು ಮತದಾನ ನಡೆಯಲಿದೆ. ಮತ ಎಣಿಕೆಯು ಡಿಸೆಂಬರ್ 9 ರಂದು ನಡೆಯಲಿದೆ ಎಂದು ತಿಳಿಸಿದರು. ಮಾನ್ಯ ನ್ಯಾಯಾಲಯದ ಆದೇಶದಂತೆ ಇವತ್ತಿನಿಂದ ನಾಮಪತ್ರ ಸಲ್ಲಿಸಲು ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಮ್ಮ ಚುನಾವಣಾಧಿಕಾರಿಯವರು ಪ್ರಪತ್ರ 1 ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಅಧಿಸೂಚನೆಯಂತೆ ಚುನಾವಣಾ ವೇಳಾಪಟ್ಟಿ ಕೆಳಕಂಡಂತೆ ಇರುತ್ತದೆ. ಇವತ್ತು 11/11/2019 ಸೋಮವಾರ ಪೂರ್ವಾನ 11 ಗಂಟೆಗೆ ಅಧಿಸೂಚನೆ ಪ್ರಾರಂಭವಾಗುತ್ತದೆ. ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ 18/11/2019. ನಾಮಪತ್ರವನ್ನು ಪರಿಶೀಲನೆಯನ್ನು 19 ತಾರೀಕು ಮಾಡಲಾಗುವುದು. ನಾಮಪತ್ರವನ್ನು ಪರಿಶೀಲನೆ ಮಾಡಿದ ನಂತರ ಯಾವುದು ಅಂಗೀಕಾರವಾಗಿರ್ತವೆ ಅಂತ ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳಲು 21/11/2019 ರಂದು ಕೊನೆಯ ದಿನಾಂಕವಾಗಿರ್ತದೆ. ಪರಿಶೀಲನೆ ಆದಮೇಲೆ ಒಬ್ಬಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ಆಗ ಮತದಾನ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು. ಆ ಮತದಾನ ಪ್ರಕ್ರಿಯೆ ದಿನಾಂಕ 5/12/2019 ರಂದು ನಡೆಯಲಿದೆ. ಅದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಮತ ಎಣಿಕೆ 9/12/2019 ಕೆಆರ್ಪೇಟೆ ತಾಲೂಕಿನಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಕೆಆರ್ಪೇಟೆಯಲ್ಲಿ ಒಟ್ಟು 2,08,937 ಮತದಾರರಿದ್ದು ನಗರ ಪ್ರದೇಶದಲ್ಲಿ 21 ಮತಗಟ್ಟೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 237 ಮತಗಟ್ಟೆ ಸೇರಿದಂತೆ ಒಟ್ಟು 258 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಮಾದರಿ ನೀತಿ ಸಮಿತಿಯನ್ನು ಕಠಿಣವಾಗಿ ಪಾಲಿಸಲು ಜಿಲ್ಲಾಡಳಿತ ಸಕಲ ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ನೀತಿ ಸಮಿತಿ ಪಾಲಿಸಲು ವಿವಿಧ ತಂಡಗಳನ್ನು ರಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ವಿವರಣೆ ನೀಡಿದರು. ಕೆಆರ್ಪೇಟೆ ಉಪಚುನಾವಣೆಯಲ್ಲಿ ಒಟ್ಟು 258 ಮತಗಟ್ಟೆಗಳಿದ್ದು ಅದರಲ್ಲಿ 2,08,937 ಒಟ್ಟು ಮತದಾರರಿದ್ದಾರೆ. ಅದರಲ್ಲಿ ಪುರುಷ ಮತದಾರರು 106,088, ಮಹಿಳಾ ಮತದಾರರು 102,844, ಇತರೆ ಮತದಾರರು ಒಟ್ಟು 5 ಜನ ಇರ್ತಾರೆ. ಜಿಲ್ಲಾದ್ಯಂತ ಯಾವುದೇ ರಾಜಕೀಯ ಸಭೆಗಳು, ಯಾವುದೇ ಮುಖಂಡರ ಸಭೆ ಆಗಬೇಕು ಅಂದರೆ ಚುನಾವಣಾಧಿಕಾರಿಗಳಿಂದ ಅನುಮತಿಯನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ. ಯಾವುದೇ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಆಗಬೇಕು ಅಂದರೆ ಚುನಾವಣಾ ಅವಕಾಶ ಇರೋದಿಲ್ಲ. ಅದಕ್ಕೆ ಗೋಷ್ಠಿಯಲ್ಲಿ ಅಪರ ಜಿಲ್ಲಾಧಿಕಾರಿ ಯೋಗೇಶ್ ಉಪಸ್ಥಿತರಿದ್ದರು. ಮನೆ ನಿವೇಶನಕ್ಕೆ ಒತ್ತಾಯಿಸಿ ಸ್ವಂತ ಮನೆ ಹಕ್ಕು ಸಮಿತಿ ಸಿಐಟಿಯು, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಸಿಪಿಐಎಂ ಕಾರ್ಯಕರ್ತರು ಹಾಗೂ ಬೂದನೂರು ಗ್ರಾಮ ವ್ಯಾಪ್ತಿಯ ನೂರಾರು ಗ್ರಾಮಸ್ಥರು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದರು. ಬೂದನೂರಿನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ಹೊರಟ ಗ್ರಾಮಸ್ಥರು ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಮಾರಿ, 10 ಹಲವು ವರ್ಷಗಳಿಂದ ವಸತಿ ರಹಿತರಿಗೆ ನಿವೇಶನ ಹಂಚುವಂತೆ ಹೋರಾಟಗಳನ್ನು ನಡೆಸುತ್ತಾ ಬಂದಿದ್ದರೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ.
ತಕ್ಷಣ ಖಾಸಗಿ ಭೂಮಿಯನ್ನಾದರೂ ಕೊಂಡು ನಿವೇಶನ ಹಂಚಬೇಕು ಇಲ್ಲದಿದ್ದರೆ ತೀವ್ರ ಹೋರಾಟ ರೂಪಿಸಲಾಗುವುದು ಎಂದರು ಆಡಳಿತ ಮತ್ತು ರಾಜ್ಯ ಕೇಂದ್ರ ಸರ್ಕಾರಗಳ ಧೋರಣೆಗಳನ್ನು ಖಂಡಿಸಿ ಬಹಳ ಸತತವಾಗಿ ಸುಮಾರು 2-3 ದಶಕದಿಂದ ಮನೆ ನಿವೇಶನ ಹೋರಾಟ ನಡೆಯತಾ ಇದೆ ಕಳೆದ 6-7 ವರ್ಷಗಳಿಂದ ಅರ್ಜಿ ಹಾಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಸ್ವಂತ ಮನೆ ನಮ್ಮ ಹಕ್ಕು ಮತ್ತೆ ಸಿಐಟಿಯು ಸಿಪಿಐಎಂ ಪಕ್ಷ ಕೃಷಿ ಕೂಲಿಕಾರ ಸಂಘಟನೆ ಕರ್ನಾಟಕ ಪ್ರಾಂತ ರೈತ ಸಂಘ ಎಲ್ಲವೂ ಸೇರಿ ಹಲವು ಬಾರಿ ಜಿಲ್ಲಾ ಕಚೇರಿ ಮುಂದೆ ಜಿಲ್ಲಾ ಕಚೇರಿಯನ್ನ ಮುತ್ತಿಗೆ ಹಾಕಿ ಹೋರಾಟ ಮಾಡಿದೀವಿ ಜಿಲ್ಲಾ ಪಂಚಾಯತ್ ಕಚೇರಿಯನ್ನ ಮುತ್ತಿಗೆ ಹಾಕಿ ಹೋರಾಟ ಮಾಡಿದೀವಿ ನಗರ ನಿವಾಸಿಗಳಿಗೂ ಕೂಡ ಕೊಡಬೇಕು ಅಂತ ಹೇಳಿ ನಗರಸಭೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿದ ತರುವಾಯ 2005 ರಲ್ಲಿ ಸ್ವಾಧೀನ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಇದುವರೆಗೂ ಯಾರಿಗೂ ಹಕ್ಕುಪತ್ರ ಕೊಟ್ಟಿಲ್ಲ ಕೆಲವರಿಗೆ ಅಷ್ಟೇ ಮನೆಗಳ ಸ್ಯಾಂಕ್ಷನ್ ಆಗಿದೆ ಆದರೆ ನಿವೇಶನಗಳನ್ನು ಖರೀದಿ ಮಾಡಿ ಕೊಡಬೇಕಾದಂತ ಉದ್ದೇಶ ಹಾಗೆ ಉಳಿದಿದೆ ಯಾರು ಜನಪ್ರತಿನಿಧಿಗಳು ಕಳೆದ ಪ್ರತಿಭಟನೆಯಲ್ಲಿ ಪುಟ್ಟಮಾದು ನಾಗಣ್ಣಗೌಡ ಅಭಿಗೌಡ ಸತೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಟಿಪ್ಪು ಸುಲ್ತಾನರ 269ನೇ ಜಯಂತಿ ಅಂಗವಾಗಿ ರಕ್ತನಿಧಿ ಮೆಮ್ಸ್ ಹಜರತ್ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಮಂಡ್ಯದ ಗುತ್ತಲು ರಸ್ತೆಯ ಸನಾಖಾನ್ ಹಾಲ್ನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು ಈ ರಕ್ತದಾನ ಶಿಬಿರದಲ್ಲಿ ಎಷ್ಟು ಜನ ಭಾಗವಹಿಸುತ್ತಿದ್ರು ಈ ಶಿಬಿರ ಹೇಗೆ ನಡೆಯಿತು ಅನ್ನೋದನ್ನ ನೋಡ್ಕೊಂಡು ಬನ್ನಿ ಶಿಬಿರದಲ್ಲಿ ನೂರಾರು ಯುವಕರು ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು ಯೂತ್ ಕಾಂಗ್ರೆಸ್ನ ಸದಸ್ಯ ಜಬೀವುಲ್ಲಾ ಖಾನ್ ರಕ್ತದಾನ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸಿದರು ಶಿಬಿರವನ್ನು ಸುಮಾರು 5 ವರ್ಷದಿಂದ ಸತತವಾಗಿ ಎಲ್ಲರ ಸಹಕಾರ ಟಿಪ್ಪು ಬಾಯ್ಸ್ ಮಂಡ್ಯ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ ಟಿಪ್ಪು ಸುಲ್ತಾನ್ ಟ್ರಸ್ಟ್ ಇವರ ಸಹಯೋಗದಿಂದ ಎಲ್ಲರೂ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಖಂಡಿತ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿನ್ನೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅದನ್ನ ಕೆಲವು ಮುಖಂಡರು ಟಿಪ್ಪುವಿನ ಹೋರಾಟದ ಜೀವನ ಮೆಲುಕು ಹಾಕಿದರು ಕೆಎಂ ದೊಡ್ಡಿಯ ಚಿಕ್ಕರಸಿನ ಕೆರೆ ಗೇಟ್ ಬಳಿ ಸರಣಿ ಅಪಘಾತ ಸಂಭವಿಸಿ ಬೈಕ್ ಸವಾರನೊಬ್ಬ ಸ್ಥಳದಲ್ಲಿಯೇ ಮೃತಪಟ್ಟು ಕಬ್ಬು ಸಾಗಿಸುತ್ತಿದ್ದ ಎತ್ತಿನ ಗಾಡಿ ಜಖಂಗೊಂಡು ಎತ್ತುಗಳಿಗೆ ಗಂಭೀರ ಗಾಯವಾಗಿರುವ ಘಟನೆ ನಡೆದಿದೆ ಖಾಸಗಿ ಬಸ್ಗೆ ಓವರ್ಟೇಕ್ ಮಾಡಲು ಹೋದ ಕೆಎಸ್ಆರ್ಟಿಸಿ ಬಸ್ ಮತ್ತೊಂದು ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದು ಎದುರು ಹೋಗುತ್ತಿದ್ದ ಎತ್ತಿನ ಗಾಡಿ ಹಾಗೂ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಬೈಕ್ ಸವಾರ ನಾಗರಾಜು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಕಬ್ಬು ಸಾಗಿಸುತ್ತಿದ್ದ ಎತ್ತಿನ ಗಾಡಿಗೆ ರಭಸವಾಗಿ ಬಸ್ ಅಪ್ಪಳಿಸಿದ ಪರಿಣಾಮ ಎತ್ತುಗಳಿಗೆ ಗಂಭೀರ ಗಾಯಗಳಾಗಿವೆ ಈ ಸಂಬಂಧ ಕೆಎಂ ದೊಡ್ಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮನ್ಮೂಲ್ ಆಡಳಿತ ಮಂಡಳಿ ಸಭೆಗೆ ಹಾಜರಾಗಿ ವಾಪಸ್ಸಾಗುತ್ತಿದ್ದ ಅಧಿಕಾರಿ ಕೃಷ್ಣಮೂರ್ತಿರವರ ಮೇಲೆ ಅಪರಿಚಿತರು ಹಲ್ಲೆ ನಡೆಸಿರುವುದು ಖಂಡನೀಯ ಆರೋಪಿಗಳನ್ನು ತಕ್ಷಣ ಬಂಧಿಸದಿದ್ದರೆ ತೀವ್ರ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷ ಶಂಭುಗೌಡ ತಿಳಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿರುವ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದರೂ ಆರೋಪಿಗಳನ್ನು ಬಂಧಿಸದಿರುವ ಪೊಲೀಸರ ಕ್ರಮ ಸರಿಯಲ್ಲ ನವೆಂಬರ್ 15 ರೊಳಗೆ ಆರೋಪಿಗಳನ್ನು ಬಂಧಿಸದಿದ್ದರೆ ಮುಂಬರುವ ಉಪಚುನಾವಣೆಯಲ್ಲಿ ಚುನಾವಣಾ ಕರ್ತವ್ಯ ಬಹಿಷ್ಕರಿಸಿ ತೀವ್ರ ಹೋರಾಟ ರೂಪಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ನಮ್ಮ ಒಬ್ಬ ಒಂದು ಏನು ಕೆ ಎಸ್ ರೇಣಿಯಂತಹ ಪ್ರಥಮ ದರ್ಜೆಯ ಒಂದು ಅಧಿಕಾರಿಯನ್ನು ಸೊ ಏನು ಒಂದು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮುಗಿಸ್ಕೊಂಡು ಗೆಜ್ಜಿಗೆರೆ ಒಂದು ಹಾಲಿನ ಡೈರಿನ ಒಂದು ಸಭೆಗೆ ಹಾಜರಾಗಿ ಆ ಸಭೆಯ ಮುಗಿದ ನಂತರ ಏನು ವಾಪಸ್ ಆಗಬೇಕಾದ್ರೆ ಅವರನ್ನು ತಡೆದು ಅಲ್ಲೇ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಒಂದು ಸರ್ಕಾರಿ ಕೆಲಸಕ್ಕೆ ಒಂದು ಅಡ್ಡಿಪಡಿಸ್ತಕ್ಕಂಥದ್ದು ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದನ್ನು ನಮ್ಮ ಸಾರ್ವಜನಿಕರಲ್ಲಿ ಇತರೆಯಲ್ಲಿ ದಯವಿಟ್ಟು ಅದನ್ನು ಕೈಗೆತ್ತು ಕಲ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ನಿಮಗೆ ಏನಾದ ತೊಂದರೆ ಇದೆ ಮೇಲೆ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇದನ್ನು ನಾವು ಏನು ನಮ್ಮ ಒಂದು ಜಿಲ್ಲಾಡಳಿತ ಒಂದು ನಮ್ಮ ಸರ್ಕಾರಿ ನೌಕರರ ಸಂಘ ಇದನ್ನು ಬಹಳ ತೀವ್ರವಾಗಿ ಖಂಡಿಸ್ತದೆ ಮತ್ತು ಈ ಹಲ್ಲೆಗೆ ಈಗ ಆಲ್ರೆಡಿ ನಮ್ಮ ಅಲ್ಲೇ ಒಳಪಟ್ಟಂಥ ನಮ್ಮ ಕೃಷ್ಣಮೂರ್ತಿಯವರು ಈಗ ಆಲ್ರೆಡಿ ಮದ್ದೂರು ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾನು ಕಂಪ್ಲೇಂಟನ್ನು ದಾಖಲಾಗಿಸಿದ್ದಾರೆ ಇವತ್ತಿಗೂ ಸಹ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇದನ್ನು ನಮ್ಮ ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಖಂಡಿಸ್ತದೆ ಇದನ್ನು ನಮ್ಮ ಸರ್ಕಾರಿ ನೌಕರ ಸಂಘ ಯಾವುದೇ ಕಾರಣಕ್ಕೂ ಇದನ್ನು ನಾವು ಬಿಡೋದಿಲ್ಲ ನಮ್ಮ ಯಾವುದೇ ಒಂದು ನೌಕರರು ಸಹ ಹಲ್ಲೆ ಆಯಿತು ಅಂತಂದರೆ ನಾವು ಯಾವುದೇ ರೀತಿಯಾದ ನಾವು ಒಂದು ಹೋರಾಟಕ್ಕೆ ನಾವು ಸಿದ್ಧರಿರ್ತೀವಿ ಗೋಷ್ಠಿಯಲ್ಲಿ ಮುದ್ದೇಗೌಡ ನಾಗೇಶ್ ಗೋಪಾಲ್ ದೇವರಾಜು ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಾನಪದ ಕಲೆ ಭಾರತೀಯ ಸಂಸ್ಕೃತಿಯ ಒಳಗಡೆ ಬರ್ತು ಹೋಗ್ಬಿಟ್ಟಿದೆ ಈ ಒಂದು ಕಲೆಗಳನ್ನ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಈ ತರದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಳವಳ್ಳಿನಲ್ಲಿ ನಡೆದಿದೆ ಮಳವಳ್ಳಿ ಪಟ್ಟಣದ ಮಹದೇಶ್ವರ ದೇವಸ್ಥಾನದ ಆವರಣದಲ್ಲಿ ಮಹದೇಶ್ವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಕನ್ನಡ ಮತ್ತು
ಸಂಸ್ಕೃತಿ ಇಲಾಖೆ ಇವರ ಸಹಕಾರದೊಂದಿಗೆ ಕರ್ನಾಟಕ ಜಾನಪದ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂಭ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಕಾರ್ಯಕ್ರಮವನ್ನು ಶರಣ ತತ್ವ ಚಿಂತಕ ಶಂಕರ್ ದೇವನವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಜಾನಪದ ಪರಂಪರೆ ನಮ್ಮ ಮೂಲ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ಜಾನಪದದಲ್ಲಿರುವ ಪ್ರತಿಯೊಂದು ಅಂಶವೂ ಕೂಡ ಜೀವನಕ್ಕೆ ಅವಶ್ಯಕವಾಗಿರುವುದರಿಂದ ಜಾನಪದವನ್ನು ಪಠ್ಯಪುಸ್ತಕಕ್ಕೆ ಅಳವಡಿಸಲು ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದರು. ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳಿಂದ ಜಾನಪದ ಸಂಸ್ಕೃತಿಯೇ ನೆಸೆಸಿ ಹೋಗುತ್ತಿದೆ. ಜಾನಪದ ಉಳಿಯಲು ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಈ ನಿಟ್ಟಿನಲ್ಲಿ ತಾನೂ ಕೂಡ ಮೂಲ ಜಾನಪದ ಕಲಾವಿದನಾಗಿ ಜಾನಪದ ಉಳಿವಿಗೆ ಶ್ರಮಿಸುತ್ತಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಚಲ್ಲಿದರು ಮಲ್ಲಿಗೆಯ ಎಂಬ ಹಾಡಿಗೆ ಮಾಜಿ ಶಾಸಕ ಬಾಲರಾಜವರ ಜೊತೆಗೂಡಿ ಶಾಸಕರು ಹಾಡು ಹಾಡುತ್ತಾ ನೃತ್ಯ ಮಾಡಿದರು. ವೇದಿಕೆ ಮುಂದೆ ಇದ್ದ ಮಹಿಳೆಯರು ಕೂಡ ಶಾಸಕರ ನೃತ್ಯಕ್ಕೆ ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ವಿವಿಧ ಜಾನಪದ ಪ್ರಕಾರಗಳು ಗಮನ ಸೆಳೆದವು. ವೇದಿಕೆಯಲ್ಲಿ ಮಹದೇವಸ್ವಾಮಿ, ಮಹೇಶ್, ಚನ್ನಪ್ಪ, ರಾಮಚಂದ್ರು, ವನ್ನನಾಯಕನಳ್ಳಿ ಪ್ರಕಾಶ್, ನಂದಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳ ಬಿಸಿಯೂಟ ಪ್ರಕ್ರಿಯೆಯನ್ನ ಇಸ್ಕಾನ್ ಸಂಸ್ಥೆಗೆ ವಹಿಸುತ್ತಿರುವ ಕ್ರಮ ಸರಿಯಲ್ಲ ಎಂದು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದ ವರಲಕ್ಷ್ಮಿ ಮಂಡ್ಯದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವಿದ್ಯಾರ್ಥಿಯು ಲಿಂಗ, ಜಾತಿ, ಧರ್ಮ ಭೇದ ಮರೆತು ಶಿಕ್ಷಣ ಪಡೆಯಬೇಕು ಹಾಗೂ ಗ್ರಹಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಆದರೆ ಈಗ ರಾಜ್ಯ ಸರ್ಕಾರ ಇಸ್ಕಾನ್ ಸಂಸ್ಥೆಗೆ ವಹಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಧರ್ಮ ಭೇದ ಬಿತ್ತುತ್ತಿದೆ ಎಂದರು. ಇಸ್ಕಾನ್ ಸಂಸ್ಥೆ ಬೆಳ್ಳುಳ್ಳಿ, ಈರುಳ್ಳಿ ಇಲ್ಲದೆ ಅಡಿಗೆ ತಯಾರಿಸುತ್ತದೆ, ಮೊಟ್ಟೆ ಕೊಡಲು ನಿರಾಕರಿಸುತ್ತದೆ, ಹಿಂದಿನ ದಿನದ ಆಹಾರವನ್ನು ಸರಬರಾಜು ಮಾಡುತ್ತದೆ, ಮಧ್ಯಾಹ್ನದ ಊಟಕ್ಕೆ ಬೆಳಿಗ್ಗೆ 10 ಗಂಟೆಗೆ ಆಹಾರ ಇಟ್ಟು ಹೋಗುತ್ತದೆ. ಇದರಿಂದ ಸಾಕಷ್ಟು ತೊಂದರೆಗಳಾಗುತ್ತದೆ, ಅಲ್ಲದೆ ಬಿಸಿಯೂಟ ನೌಕರರಿಗೆ ತೊಂದರೆಯಾಗುತ್ತದೆ ಎಂದು ಗುಡುಗಿದರು. ಒಂದು ಕಮಿಷನ್ ರಚನೆ ಮಾಡಿ ಆ ಕಮಿಷನ್ ಕೊಟ್ಟಂತ ರೆಕಮೆಂಡೇಶನ್ಸ್ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ, ಆದರೆ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದವರೆಗೂ ಉತ್ಸಾಹದಾಯಕವಾಗಿ ಶಾಲೆಗಳಲ್ಲಿ ಶಾಲಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ, ಮಧ್ಯಾಹ್ನದ ನಂತರ ಮಕ್ಕಳು ಶಾಲಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇಲ್ಲ ಅಂತಕ್ಕಂಥ ರಿಪೋರ್ಟ್. ಸೊ ಅದು ಕಾರಣ ಏನು ಅಂತ ಹೇಳಿದ್ರೆ, ಮಧ್ಯಾಹ್ನದಲ್ಲಿ ಊಟ ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಆ ನ್ಯೂಟ್ರಿಷನ್ ಕಂಟೆಂಟ್ಸು ಇಲ್ಲ, ಊಟ ಇಲ್ಲ ಅನ್ನುವಂಥದ್ದೇ ಮುಖ್ಯ ಮೇಜರ್ ಆದಂಥ ಒಂದು ಅಂಶ. ಸೊ ಆವಾಗ ಸುಪ್ರೀಂ ಕೋರ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಡೈರೆಕ್ಷನ್ ಕೊಡ್ತು. ಅದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಸೆಂಟ್ರಲ್ ಗೌರ್ಮೆಂಟೇ ಈ ಟಾಸ್ಕನ್ನು ತಗೋಬೇಕು. ಹಾಗಾಗಿ ನೀವು ಮಧ್ಯಾಹ್ನ ಆ ಮಕ್ಕಳಿಗೆ ಊಟವನ್ನು ಕೊಡ್ತಕ್ಕಂಥ ಒಂದು ಮೇಜರ್ ಟಾಸ್ಕನ್ನು ನೀವು ಮೀಟ್ ಮಾಡಲೇಬೇಕು ಅಂತ ಹೇಳಿದ್ರು. ಅದರ ಆಧಾರದಲ್ಲಿ ಮಿಡ್ ಡೇ ಮೀಲ್ ಸ್ಕೀಮು ಬಂದಂಥದ್ದು. ಸೊ ಆ ಮಿಡ್ ಡೇ ಮೀಲ್ ಸ್ಕೀಮ್ ಬಂದಾಗ ಅದಕ್ಕೆ ಒಂದು ಗೈಡ್ಲೈನ್ಸ್ ಬಂತು, ಮತ್ತು ಎಚ್ ಆರ್ ಡಿ ಇದಕ್ಕೆ ಮುಖ್ಯವಾದಂಥ ಒಂದು ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎಚ್ ಆರ್ ಡಿ ಇದರ ಮುಖ್ಯ ಡಿಪಾರ್ಟ್ಮೆಂಟು. ಆ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಈ ಮಿಡ್ ಡೇ ಮೀಲ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ಮಿಡ್ ಡೇ ಮೀಲ್ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದಾಗ ಅದರಲ್ಲಿ ಕೆಲವು ಡೈರೆಕ್ಷನ್ಸ್ ಅನ್ನು ಕೊಟ್ಟರು. ಏನಂತ ಹೇಳಿದ್ರೆ, ಧರ್ಮಾಧಾರಿತವಾದಂಥ, ಅಲ್ಲದೆ ಈ ನಿರ್ಧಾರದಿಂದ ಸರ್ಕಾರ ವಾಪಸ್ಸು ಬಾರದಿದ್ದರೆ ನವೆಂಬರ್ 12ರಂದು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಮುಂದೆ, 13ರಂದು ಮೈಸೂರು ಜಿಲ್ಲಾ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಗೋಷ್ಠಿಯಲ್ಲಿ ಮಂಜುಳಾ ಮಹದೇವಮ್ಮ ಉಪಸ್ಥಿತರಿದ್ದರು. ಈ ಮಳವಳ್ಳಿ ಕ್ಷೇತ್ರದಲ್ಲಿ ಶಾಸಕರುಗಳ ಕಿತ್ತಾಟ ನಿಂತ ಇಲ್ಲ ಇನ್ನ. ಶಾಸಕ ಅನ್ನದಾನಿಯವರು ಪದೇ ಪದೇ ಈ ಮೊದಲೇ ಆಗಿರುವಂತಹ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಸುವ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುಟ್ಟರಾಮು, ತಾಲೂಕು ಪಂಚಾಯತಿ ಅಧ್ಯಕ್ಷ ನಾಗೇಶ್ ಆರೋಪಿಸಿದ್ದಾರೆ. ಇವರು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಅಂಬೇಡ್ಕರ್ ಭವನ, ಮಾಗನೂರಿನ ಪಾಲಿಟೆಕ್ನಿಕ್ ಕಾಲೇಜು ಕಟ್ಟಡ, ಹೀಗೆ ಹಲವಾರು ಕಾಮಗಾರಿಗಳನ್ನು ಈ ಹಿಂದಿನ ನಮ್ಮ ಮಾಜಿ ಶಾಸಕ ನರೇಂದ್ರ ಸ್ವಾಮಿ ಅವರು ಮಾಡಿದ ಕಾಮಗಾರಿಗಳಿಗೆ ಮತ್ತೆ ಗುದ್ದಲಿ ಪೂಜೆ ನಡೆಸುತ್ತಿರುವುದು ಕ್ಷೇತ್ರದ ಮತದಾರರಲ್ಲಿ ಗೊಂದಲವನ್ನುಂಟು ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ 2017ನೇ ಸಾಲಿನಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಕರೆಯಿಸಿ ನಮ್ಮ ಅಂದಿನ ಶಾಸಕ ನರೇಂದ್ರ ಸ್ವಾಮಿ ಅವರು ಎತ್ತಂಬಾಡಿ ಮುರಾರ್ಜಿ ಶಾಲೆ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಕಟ್ಟಡಕ್ಕೆ ಟೆಂಡರ್ ಸಹ ಆಗಿತ್ತು. ಆದರೂ ಸಹ ಭಾನುವಾರ ಈ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಕಾರ್ಯವನ್ನು ಮಾಡಲು ಅನ್ನದಾನಿ ಮುಂದಾಗಿದ್ದರು. ಇದನ್ನು ತಿಳಿದ ನಾವು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇದನ್ನು ವಿರುದ್ಧ ಪ್ರತಿಭಟಿಸಲು ಮುಂದಾಗಿದ್ದವು. ಇದನ್ನು ತಿಳಿದು ಈ ಗುದ್ದಲಿ ಪೂಜೆ ಮುಂದೂಡಲಾಗಿದೆ. ಒಂದು ವೇಳೆ ಗುದ್ದಲಿ ಪೂಜೆ ನಡೆಸಿದ್ದರೆ ಖಂಡಿತ ಪ್ರತಿಭಟನೆ ನಡೆಸುತ್ತಿದ್ದವು ಎಂದರು. ಹಿಂದೆ ಶಾಸಕರಾಗಿದ್ದಂತಹ ನರೇಂದ್ರ ಸ್ವಾಮಿ ಅವರು ತಂದಂತ ಯೋಜನೆಗಳನ್ನ ಅಲ್ಲಿಗೆ ಕೆಲವು ಶಂಕುಸ್ಥಾಪನೆ ಆಗಿತ್ತು, ಇನ್ ಕೆಲವು ಉದ್ಘಾಟನೆ ಆಗುವ ಹಂತದಲ್ಲಿತ್ತು. ಆಗ ಎಲೆಕ್ಷನ್ ಬಂದರೆ ಎಲೆಕ್ಷನ್ ಅಲ್ಲಿ ಚುನಾಯಿತರಾಗಿದ್ದಾರೆ. ಇವರು ಏನು ಹಿಂದೆ ಇತ್ತು ಶಂಕುಸ್ಥಾಪನೆ ಆಗಿತ್ತು ಅದೇ ಕಾರ್ಯಕ್ರಮಕ್ಕೆ ಮತ್ತೆ ಮತ್ತೆ ಇವರು ಶಂಕುಸ್ಥಾಪನೆಯನ್ನು ಮಾಡ್ತೀವಿ ಅಂತ ಹೋಗ್ತಕ್ಕಂಥದ್ದು ನಾವು ಕಾರ್ಯಕರ್ತರಾದ ಸರಿ ಇಲ್ಲ, ಅದು ತಪ್ಪು, ನೀವು ಹೊಸ ಕಾರ್ಯಕ್ರಮಗಳನ್ನ ತಂದು
ಈ ಸಂದರ್ಭದಲ್ಲಿ ಮಾರ್ಕಾಲ್ ಮಾದು ಪುಟ್ಟಸ್ವಾಮಿ ಶಿವಮಾದೇಗೌಡ ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಜಲು ಹೋಗಿ ಮುಳುಗುತ್ತಿದ್ದ ಯುವಕನೊಬ್ಬನನ್ನ ನಾಗಮಂಗಲದ ಶಾಸಕ ಸುರೇಶ್ ಗೌಡ ಕಾಪಾಡಿದ ಘಟನೆ ತಾಲೂಕಿನ ಬಿಂಡೇನಹಳ್ಳಿ ಕೆರೆಯಲ್ಲಿ ಜರುಗಿದೆ. ಶಾಸಕರಾದಂತಹ ಸುರೇಶ್ ಗೌಡರವರು ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ಘಟನೆ ಹೇಗೆ ಜರುಗಿತ್ತು ನೋಡ್ಕೊಂಡು ಬನ್ನಿ. ಕೃಷ್ಣದೇವರ ತೆಪ್ಪೋತ್ಸವದ ವೇಳೆ ದೋಣಿ ವಿಹಾರದಲ್ಲಿದ್ದ ಶಾಸಕ ಸುರೇಶ್ ಗೌಡ ಹಾಗೂ ಮಾಜಿ ಸಂಸದ ಶಿವರಾಮೇಗೌಡರಿಗೆ ದೂರದಲ್ಲಿ ಯುವಕನೋರ್ವ ಕಾಪಾಡಿ ಕಾಪಾಡಿ ಎಂದು ಅಂಗಲಾಚುತ್ತಿದ್ದ ದೃಶ್ಯ ಕಾಣಿಸಿದೆ. ತಕ್ಷಣ ಅಂಬಿಗನಿಗೆ ಸೂಚನೆ ಕೊಟ್ಟು ಯುವಕನಿರುವ ಕಡೆ ದೋಣಿ ಸಾಗಿಸಿ ಯುವಕನನ್ನ ಕೈ ಹಿಡಿದು ದಡಕ್ಕೆ ಎಳೆದು ತಂದಿದ್ದಾರೆ. ಬಿಂಡೇನಹಳ್ಳಿ ಗ್ರಾಮದ ಅಭಿ ಮತ್ತು ಆತನ ಸ್ನೇಹಿತರು ಈಜಾಡಲು ಕೆರೆಗೆ ಧುಮುಕಿದ್ದಾರೆ. ಕೆರೆಯ ಮಧ್ಯೆ ಈಜಿ ಸುಸ್ತಾದ ಅಭಿ ಸಹಾಯಕ್ಕಾಗಿ ಅಂಗಲಾಚಿದ್ದಾನೆ. ಕೆರೆಯ ದಡದಲ್ಲಿದ್ದ ಸಾರ್ವಜನಿಕರು ಕೂಗಿಕೊಳ್ಳಲು ಆರಂಭಿಸಿದ್ದಾರೆ. ಇದನ್ನು ಗಮನಿಸಿದ ಶಾಸಕರು ತಕ್ಷಣ ಅಭಿಯನ್ನ ಹಿಡಿದು ದಡಕ್ಕೆ ಎಳೆದು ತಂದಿದ್ದಾರೆ. ಶಾಸಕರ ಸಮಯ ಪ್ರಜ್ಞೆಯಿಂದ ಯುವಕನೊಬ್ಬನ ಜೀವ ಉಳಿದಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಾರು ಹೋದ್ರು ಸಾಕು ಮೆಡಿಕಲ್ ಕಾಲೇಜುಗಳನ್ನ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೋದ್ರು ಕೊಡ್ತೀನಿ ಅಂತಾರೆ, ಇನ್ನೊಬ್ರು ಹೋದ್ರೂ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ನಾಗಮಂಗಲ ತಾಲೂಕಿನ ಶಾಸಕರಾದಂತಹ ಸುರೇಶ್ ಗೌಡರವರು ವ್ಯಂಗ್ಯ ಮಾಡಿದ್ದಾರೆ. ಏನು ಇವರು ಯಾರು ಹೋದ್ರೂ ಕೊಡ್ತೀನಿ ಕೊಡ್ತೀನಿ, ಕಡಲೆಕಾಯಿ ಹಂಚಿದಂಗೆ ಹಂಚ್ತೀನಿ ಅಂತ ಇದ್ದಾರಲ್ಲ ಅಂತ ಈ ಕುರಿತು ಒಂದು ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ನಾಗಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ಲೋಕವನ್ನೇ ಅನರ್ಹರ ಕ್ಷೇತ್ರಕ್ಕೆ ಇಳಿಸುವಂತೆ ಮಾತನಾಡುತ್ತಿದ್ದಾರೆ. ಹಿಂದೆ ಅನುಮೋದನೆಯಾಗಿರುವ ಕಾಮಗಾರಿಗಳಿಗೆ ಹಣವಿಲ್ಲ ಎನ್ನುವ ಸಿಎಂ ಈ ಎಲ್ಲಾ ಭರವಸೆಯನ್ನ ಈಡೇರಿಸುವರೆ, ಇದು ರಾಜಕೀಯ ಗಿಮಿಕ್ ಅಷ್ಟೇ ಎಂದಿದ್ದಾರೆ. ಅದಕ್ಕೆ ಇನ್ನೇನು ಹೇಳ್ಬೇಕು ಯಡಿಯೂರಪ್ಪನವರು? ಸರ್, ಇಂದ್ರಲೋಕನೆ ಕೇರ್ಪಿಟ್ರೆ ಇಳಿಸ್ತೀನಿ ಅಂತ ಬೇಕಾದ್ರೆ ಹೇಳ್ತಾರೆ. ಅದನ್ನ ನಂಬಕ್ಕಾಗುತ್ತೆ? ಇವಾಗ ಐಸಿಸ್ ಯಾಕೆ ಮಾಡಿರಲಿಲ್ಲ? ಚುನಾವಣೆ ಸಂದರ್ಭದಲ್ಲಿ ಯಾಕೆ ಇವೆಲ್ಲ ಘೋಷಣೆ ಮಾಡಬೇಕು ಅವಶ್ಯಕತೆ ಇದೆ? ಸದ್ಯ ನಾವು ಟೆಂಡರ್ ಆಗಿ ಎಲ್ಲ ಆಗಿ ಅಗ್ರಿಮೆಂಟಲ್ಲಿ ಅಂತ ಇರ್ತಕ್ಕಂಥವನ್ನೇ ದುಡ್ಡಿಲ್ಲ ಅಂತ ನೆನೆಸಿದೆ. ಇನ್ನು ಹೊಸ್ದಾಗಿ ಮಾಡ್ತಾರೆ ಅಂತ ಎಷ್ಟು ನಂಬ್ತೀರಿ? ಇವೆಲ್ಲ ಚುನಾವಣೆ ಘೋಷಣೆಗಳು, ಹಿಂದೆ ನೋಡ್ಕೊಳ್ಳಿ. ಹಿಂದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಕುರಿತು ಉತ್ತರಿಸಿದ ಅವರು ವರಿಷ್ಠರ ನಿರ್ಧಾರಕ್ಕೆ ನಾವೆಲ್ಲರೂ ಕಟ್ಟುಬದ್ಧರಾಗಿರುತ್ತೇವೆ ಎಂದರು. ನಮ್ಮ ರೈತರ ಆತ್ಮಹತ್ಯೆ ಇನ್ನ ನಿಂತ ಇಲ್ಲ, ಯಾಕಂದ್ರೆ ನಮ್ಮ ಸರ್ಕಾರ ಆ ರೈತರ ಸಾಲವನ್ನ ಮನ್ನಾ ಮಾಡಿದೆ, ಆದರೂ ಸಹ ರೈತರ ಆತ್ಮಹತ್ಯೆ ನಿಂತ ಇಲ್ಲ. ಈ ಕುರಿತು ಕ್ಯಾರ್ಪೇಟೆ ತಾಲೂಕಿನ ದೊಡ್ಡ ಸೋಮನಹಳ್ಳಿ ಗ್ರಾಮದ ಭದ್ರೇಗೌಡ ಎಂಬ ರೈತ ಸಾಲದ ಬಾಧೆ ತಾಳಲಾರದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂತಹ ಒಂದು ಘಟನೆ ಜರುಗಿದೆ. ಈ ಒಂದು ದಾರುಣ ಘಟನೆಯ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಅಘಾಲಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿನಲ್ಲಿ 1.5 ಲಕ್ಷ ಬೆಳೆ ಸಾಲ ಹಾಗೂ ಅಘಾಲಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 80,000 ಸಾಲ ಜೊತೆಗೆ 2 ಲಕ್ಷ ಕೈ ಸಾಲ ಮಾಡಿದ್ದ ರೈತ ಭದ್ರೇಗೌಡ 2.5 ಎಕರೆ ಜಮೀನಿನಲ್ಲಿ ಬೆಳೆಗಾಗಿ ಸುಮಾರು 3 ಕೊಳವೆ ಬಾವಿ ಕೊರೆಸಿದ್ದರೂ ನೀರು ಸರಿಯಾಗಿ ಬಾರದೆ ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗಿರಲಿಲ್ಲ. ಬೆಳೆದಿದ್ದ ರಾಗಿ ಒಣಗಿತ್ತು. ಇದರಿಂದ ಮನನೊಂದು ಜಮೀನಿನಲ್ಲಿ ಇರುವ ಕೃಷಿ ಪಂಪ್ ಸೆಟ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಘಟನೆ ಕುರಿತು ಪತ್ನಿ ಮಮತಾ ಕೆಆರ್ಪೇಟೆ ಪಟ್ಟಣ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೃತ ರೈತನಿಗೆ ವೃದ್ಧ ತಾಯಿ 2 ಮಕ್ಕಳಿದ್ದಾರೆ. ಮೃತ ರೈತನ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದೆ. 65,000 ರೂಪಾಯಿ ಸಾಲ ಇತ್ತು, ಹಾಗೆ ಕೈ ಸಾಲಗಳು ಸುಮಾರು 1.4 ಲಕ್ಷ ರೂಪಾಯಿ ಸಹ ಮಾಡಿದ್ದ. ಇತ್ತೀಚೆಗೆ ಅವನು ಯಾವುದೇ ಡ್ರಿಂಕ್ಸ್ ಆಗಲಿ ಯಾವುದೇ ಥರ ಮಾಡ್ತಿರ್ಲಿಲ್ಲ. ಒಳ್ಳೆ ಮನುಷ್ಯನಾಗಿ ಒಳ್ಳೆ ತಪ್ಪು, ಆದರೆ ಆ ಕುಟುಂಬಕ್ಕೆ ನಾವೆಲ್ಲ ಸೇರಿ, ನಮ್ಮ ಶ್ರೀಧರಣ ಇರ್ಬೋದು, ನಮ್ಮ ಅಗಲೆಯ ನಮ್ಮ ಭಾಸ್ಕರಣ ಇರ್ಬೋದು, ಈ ಗ್ರಾಮದ ಶಾಮಣ್ಣ ಅವರು ಎಲ್ಲ ಜೊತೆ ನಿಂತಿದ್ದಾರೆ ಆ ಕುಟುಂಬಕ್ಕೆ ಸಹಾಯ ನೀಡೋದಕ್ಕೆ. 5 ಲಕ್ಷ ರೂಪಾಯಿ ಅನುದಾನವನ್ನು ಪೋಸ್ಟ್ಮಾರ್ಟಮ್ ಆದ ತಕ್ಷಣ ಅವ್ರಿಗೆ ಕೊಡಿಸಿ ಅವರ ಸಾಲ ತೀರಿಸೋಕ್ಕೆ ತಾವೆಲ್ಲ ಒಂದು ಜವಾಬ್ದಾರಿಯನ್ನು ತಗೊಳ್ಳಿ. ಆಮೇಲೆ 2,000 ರೂಪಾಯಿ ತಿಂಗಳಿಗೆ. ಘಟನಾ ಸ್ಥಳಕ್ಕೆ ಅಘಾಲಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ ಕುಮಾರ್, ಡಿಎಸ್ ನಾಗೇಂದ್ರ ಮತ್ತಿತರರು ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ಲೈಂಗಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಖ್ಯಾತ ಮಾನಸಿಕ ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ಟಿಎಸ್ ಸತ್ಯನಾರಾಯಣ ರಾವ್ ಅವರಿಗೆ PhD ಪದವಿ ಲಭಿಸಿರುವ ಹಿನ್ನೆಲೆಯಲ್ಲಿ ಸ್ವರ್ಣವಾಹಿನಿಯ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ನಗರದ ಸುರಭಿ ಹೋಟೆಲ್ನಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಡಾಕ್ಟರ್ ಟಿಎಸ್ ಸತ್ಯನಾರಾಯಣ ರಾವ್ ಅವರಿಗೆ ಸ್ವರ್ಣವಾಹಿನಿಯ ವತಿಯಿಂದ ಹೂಗುಚ್ಛ ನೀಡುವ ಮೂಲಕ ಅಭಿನಂದಿಸಲಾಯಿತು. ನಂತರ ಟಿಎಸ್ ಸತ್ಯನಾರಾಯಣ ರಾವ್ ಅವರು ಕೇಕ್ ಕತ್ತರಿಸುವ ಮೂಲಕ ವಾಹಿನಿಯ ಕೃತಜ್ಞತೆಗೆ ಧನ್ಯತೆ ತಿಳಿಸಿದರು. ಈ ಸಂದರ್ಭದಲ್ಲಿ ವಿನಾಯಕ ಸೇವಾ ನರ್ಸಿಂಗ್ ಹೋಂನ ಮುಖ್ಯಸ್ಥರಾದ ಡಾಕ್ಟರ್ ವಸುಮತಿ ರಾವ್,
ಹಾಗೂ ಡಾಕ್ಟರ್ ಸುಮನಾ ಸೇರಿದಂತೆ ವಾಹಿನಿಯ ಸಿಬ್ಬಂದಿ ಹಾಜರಿದ್ದರು. ಅನೈತಿಕ ಸಂಬಂಧಕ್ಕೆ ಪೀಡಿಸುತ್ತಿದ್ದ ಮಾವ ಅದಕ್ಕೆ ಒಪ್ಪದ ತನ್ನ ಸೊಸೆಯನ್ನ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಮಂಡ್ಯ ತಾಲೂಕಿನ ರಾಗಿಮುದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ರೀತಿನೂ ಕೂಡ ಮಾವಂದ್ರು ಸೊಸೆಯನ್ನ ಈ ಒಂದು ಅನೈತಿಕ ಸಂಬಂಧಕ್ಕೆ ಕರೀತಾರ ಅನ್ನೋ ಒಂದು ತುಂಬಾ ಆಶ್ಚರ್ಯಕರವಾದಂತಹ ಘಟನೆ. ಈ ಒಂದು ಕುರಿತು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರಾಗಿ ಮುದ್ದನಹಳ್ಳಿ ಗ್ರಾಮದ ಅನಿಲ್ ರವರ ಪತ್ನಿ ವೀಣಾ ಎಂಬಾಕೆ ಹತ್ಯೆಯಾದ ದುರ್ದೈವಿಯಾಗಿದ್ದಾಳೆ. ಹಾಸನದ ಜೋಗನಹಳ್ಳಿಯ ಸಿದ್ದೇಗೌಡರ ಪುತ್ರಿ ವೀಣಾಳನ್ನು ಕೆಲವು ವರ್ಷಗಳ ಹಿಂದೆ ಅನಿಲ್ ಅವರ ಜೊತೆ ವಿವಾಹ ಮಾಡಲಾಗಿತ್ತು. ಆದರೆ ಅನಿಲ್ ತಂದೆ ನಾಗರಾಜು ವೀಣಾಳನ್ನು ಪೀಡಿಸತೊಡಗಿದ್ದಾನೆ. ಇದಕ್ಕೆ ಸಂಬಂಧಿಸಿದಂತೆ ನ್ಯಾಯ ಪಂಚಾಯಿತಿಗಳನ್ನು ನಡೆಸಿ ನಾಗರಾಜನಿಗೆ ಎಚ್ಚರಿಕೆ ನೀಡಲಾಗಿತ್ತು. ಆದಾಗ್ಯೂ ಅಸಭ್ಯವಾಗಿ ವರ್ತಿಸುತ್ತಿದ್ದ ನಾಗರಾಜನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಜೈಲಿಗೆ ಇಟ್ಟಲಾಗಿತ್ತು. ನ್ಯಾಯಾಲಯದಿಂದ ಜಾಮೀನು ಪಡೆದು ಹೊರಬಂದಿದ್ದ ನಾಗರಾಜ ಜೇಬಿನಲ್ಲಿ ಚಾಕು ಹಿಡಿದುಕೊಂಡು ಬೆದರಿಸುತ್ತಿದ್ದ ಎನ್ನಲಾಗಿದೆ. ಸಮಯ ನೋಡಿ ವೀಣಾಳ ಮೇಲೆ ಎರಗಿದ ನಾಗರಾಜು ಮನ ಬಂದಂತೆ ಚುಚ್ಚಿ ಕೊಂದಿದ್ದಾನೆ. ಮೃತರಿಗೆ ಇಬ್ಬರು ಮಕ್ಕಳಿದ್ದು ಅನಾಥರಾಗಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮದ್ದೂರು ತಾಲೂಕಿನ ಕೊಪ್ಪ ಹೋಬಳಿಯ ಬೋಳಾರೆ ಗ್ರಾಮದ ಕೆರೆಗೆ ಶಾಸಕ ಸುರೇಶ್ ಗೌಡ ಬಾಗಿನ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಈ ಭಾಗದ ಬಹುತೇಕ ಕೆರೆಗಳನ್ನು ತುಂಬಿಸಲಾಗಿದೆ, ಕೆಲವು ಕೆರೆಗಳು ತುಂಬಿ ಕೋಡಿ ಹೊಡೆದಿವೆ, ಈ ಭಾಗದ ಕೆಲವು ರಸ್ತೆಗಳು ಹಾಳಾಗಿದ್ದು ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ದೊಡ್ಡ ಕೆರೆ ಹೆಚ್ಚಿಗೆ ವಾಟರ್ ಕೆಪಾಸಿಟಿ ಇರತಕ್ಕಂಥದ್ದು ಸುಮಾರು 0.4 TMC ನೀರು ಸಂಗ್ರಹಣೆ ಆಗ್ತಿದೆ. ಅದಕ್ಕೆ ಇವತ್ತು ಕೆಲವು ಈ ಕೆರೆಯಲ್ಲಿ ಕೆಲವು ನ್ಯೂನತೆ, ತೂಪು ಸರಿಯಿಲ್ಲ, ರಸ್ತೆ ಸರಿಯಿಲ್ಲ, ಇವೆಲ್ಲ ಸಹ ಟೆಂಡರ್ ಆಗಿದ್ದಾವೆ. ಸರ್ಕಾರ ತಾತ್ಕಾಲಿಕವಾಗಿ ತಡೆ ಹೊಡಿದೆಯೋ ಇಲ್ಲ ಪರ್ಮನೆಂಟ್ ತಡೆ ಹೊಡಿದೆಯೋ ಗೊತ್ತಿಲ್ಲ. ಟೆಂಡ್ ಆಗಿರ್ತಕ್ಕಂಥದ್ದು ಸಹ ತಡೆ ಹೊಡಿದರೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತಕ್ಕಂಥ ಆಶಾಭಾವನೆಯಲ್ಲಿದ್ದೀವಿ. ಈ ಕೆರೆಯಿಂದ ಇದು ಏನಾಗಿದೆ, ಕೆಲವೇ ಕೆಲವು ಉಪಯೋಗ ಆಗ್ತಾ ಇದೆ. ಈಗಾಗಲೇ ನಾವು ಇದರಿಂದ ಸುಮಾರು 40,000 ಎಕರೆಗೆ ಡ್ರಿಪ್ ಇರಿಗೇಷನ್ ಮಾಡ್ತಾರೆ. ಈ ಉಪಚುನಾವಣೆ ಹತ್ರ ಬರ್ತಾ ಇದ್ದಂಗೆನೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮನಸ್ತಾಪಗಳು ಶುರುವಾಗ್ಬಿಟ್ಟಿದೆ. ನಾಗಮಂಗಲ ಕ್ಷೇತ್ರದಲ್ಲಿ ಶಾಸಕ ಸುರೇಶ್ ಗೌಡ ಕಳಪೆ ಕಾಮಗಾರಿ ನಡೆಸುತ್ತಿದ್ದಾರೆ ಎಂದು ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ನಾಗಮಂಗಲದಲ್ಲಿ ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ನಡೆಯುತ್ತಿರುವ ಕಾಮಗಾರಿಯ ಹಣ ಇದು ಯಾರಪ್ಪನ ಮನೆ ದುಡ್ಡಲ್ಲ, ಏನಿವತ್ತು ಪೂಜೆ ಮಾಡಿದ್ದಾರೆ, ಇದು ಕುಮಾರಣ್ಣ ಕಾಲದಲ್ಲಿ ಬಂದಂತಹ ಅನುದಾನ, ರಾಜ್ಯ ಹೆದ್ದಾರಿ ರಸ್ತೆ ಅಭಿವೃದ್ಧಿಗೆ ಸೇರಿದ ಸುಮಾರು 9 ಕೋಟಿ ವೆಚ್ಚದ್ದು, ಇಲ್ಲಿನ ಕೆಲಸಗಳು ಬಹಳ ಕಳಪೆ ಕಾಮಗಾರಿಯಿಂದ ಕೂಡಿದೆ ಎಂದು ಗುಡುಗಿದ್ದಾರೆ. ಸೂಕ್ಷ್ಮ ಗಮನಿಸಿ, ಇದರ ಬಗ್ಗೆ ನಾವೇ ಹೋರಾಟ ಮಾಡುವಂತ ಅನಿವಾರ್ಯತೆ ಎದುರಾಗ್ತಾ ಇದೆ. ಪಕ್ಷ ಶಾಸಕರಲ್ಲ, ಇಲ್ಲ ನ್ಯಾಯಯುತ, ಇದು ಇಲ್ಲಿ ಪಕ್ಷ ಅದ್ರ ಪ್ರಶ್ನೆ ಅಲ್ಲ. ಯಾರು ಈ ಕಳಪೆ ಕಾಮಗಾರಿಗೆ ಮತ್ತೆ ಕೆಲಸ ಮಾಡೋದಕ್ಕೆ ಬಿಲ್ ತಗೋತಾರೆ ಅವ್ರ ವಿರುದ್ಧ ಆರೋಪ ಮಾಡ್ತೀವಿ, ಅದು ಮಾಡ್ತೀವಿ. ನೆಕ್ಸ್ಟು ಅದು ಕುಮ್ಮಕ್ಕೆ ಯಾರು ಕೊಡ್ತಾರೆ, ಅವ್ರ ಪಕ್ಷ ಶಾಸಕರಲ್ಲ, ಇಲ್ಲ ನ್ಯಾಯಯುತ, ಇದು ಇಲ್ಲಿ ಪಕ್ಷ ಅದ್ರ ಪ್ರಶ್ನೆ ಅಲ್ಲ. ಯಾರು ಈ ಕಳಪೆ ಕಾಮಗಾರಿಗೆ ಮತ್ತೆ ಕೆಲಸ ಮಾಡೋದಕ್ಕೆ ಬಿಲ್ ತಗೋತಾರೆ. ಇದಕ್ಕೆ ಧ್ವನಿಗೂಡಿಸಿರುವ ಮಾಜಿ ಸಂಸದ ಶಿವರಾಮೇಗೌಡ, ಮುಂದಿನ ದಿನಗಳಲ್ಲಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಇದರ ಬಗ್ಗೆ ನಾವೇ ಹೋರಾಟ ಮಾಡುವಂತಹ ಅನಿವಾರ್ಯತೆ ಎದುರಾಗಿದೆ ಎಂದರು. ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ದೇವೇಗೌಡರು, ರಾಜ್ಯ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮನ್ನೆಲ್ಲರನ್ನೂ ಕೂರಿಸಿ ಸುರೇಶ್ ಗೌಡ್ರನ್ನ, ಅಪ್ಪಾಜಿಗೌಡ್ರನ್ನ, ಶಿವರಾಮೇಗೌಡ್ರನ್ನ, ಶ್ರೀಕಂಠೇಗೌಡ್ರನ್ನ, ಎಲ್ಲ ಜನತಾದಳದ ಮುಖಂಡರುಗಳು, ನಮ್ಮ ಹಿಂಬಾಲಕರುಗಳನ್ನೆಲ್ಲ ಕೂರಿಸಿ ನಾವು ತೀರ್ಮಾನ ತೆಗೆದುಕೊಂಡು ಸುರೇಶ್ ಗೌಡ್ರನ್ನ ಚುನಾಯಿತರನ್ನ ಮಾಡಲಿಕ್ಕೆ ಎಲ್ಲರೂ ಶ್ರಮ ತಗೊಂಡಿದ್ದಾರೆ. ಇತ್ತೀಚೆಗೆ ಬಿದ್ದ ಭಾರೀ ಮಳೆಯಿಂದಾಗಿ ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದ ದುಂಡಯ್ಯ ಅವರಿಗೆ ಸೇರಿದ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಭಾರೀ ಮಳೆಯಿಂದಾಗಿ ದುಂಡಯ್ಯ ಅವರ ಮನೆಯ ಒಂದು ಭಾಗದ ಗೋಡೆ ಕುಸಿದು ಬಿದ್ದಿದೆ. ಪರಿಣಾಮವಾಗಿ ಪಕ್ಕದ ಮನೆಯ ಮುನಿ ವೆಂಕಟಯ್ಯ ಎಂಬುವರ ಮನೆಯ ಕಡೆಗೆ ಬಿದ್ದು ಅವರ ಮನೆಯ ಸೀಟು ಹಾಗೂ ಮೇಕೆ ಹಸುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕುಟುಂಬದ ಸದಸ್ಯರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಇಲಾಖೆ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕೆಂದು ದುಂಡಯ್ಯ ಆಗ್ರಹಿಸಿದ್ದಾರೆ. ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಬಿಂಡೇನಹಳ್ಳಿ ಗ್ರಾಮದ ವೇಣುಗೋಪಾಲ ಸ್ವಾಮಿ ಮಾಪನಕೊಪ್ಪಲು ಗ್ರಾಮದ ಮಾರಮ್ಮ ದೇವರ ತೆಪ್ಪೋತ್ಸವ ವೈಭವದಿಂದ ನೆರವೇರಿತು. ತೆಪ್ಪೋತ್ಸವಕ್ಕೆ ಶಾಸಕರಾದ ಸುರೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಚಾಲನೆ ನೀಡಿದರು. 4 ದೇವರುಗಳನ್ನು ಮೆರವಣಿಗೆಯ ಮೂಲಕ ತೆಪ್ಪದ ಮೇಲೆ ಕೂಡಿಸಿ ಬಿಂಡೇನಹಳ್ಳಿಯ ಕೆರೆಯಲ್ಲಿ ತೆಪ್ಪೋತ್ಸವ ನಡೆಸಲಾಯಿತು. ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತಾದಿಗಳು ತೆಪ್ಪೋತ್ಸವ ವೀಕ್ಷಿಸಿ ಪುನೀತರಾದರು.
ಈ ಚುನಾವಣೆ ಬಂತು ಅಂತಂದ್ರೆ ಕ್ಷೇತ್ರದಲ್ಲಿ ಭರ್ಜರಿ ಬಾಡುಹುಟಗಳು ಎಲ್ಲೆಲ್ಲೂ ನಡೆಯತಾ ಇರುತ್ತೆ ಅನರ್ಹ ಶಾಸಕ ನಾರಾಯಣಗೌಡರಿಂದ ಕಿಕ್ಕೇರಿ ಭಾಗದಲ್ಲಿ ಬಾಡುಟ ಭರ್ಜರಿಯಾಗಿ ಸಾಕ್ತಾ ಇದೆ ಇದರ ಜೊತೆಗೆ ಜೆಡಿಎಸ್ ವರಿಷ್ಠರು ಹಾಗೂ ತಾಲೂಕು ಜೆಡಿಎಸ್ ನಾಯಕರ ಬಗ್ಗೆ ಕಿಡಿಕಾರುತ್ತಿರುವ ಗೌಡರು ಮುಖ್ಯಮಂತ್ರಿ ಯಡಿಯೂರಪ್ಪನವರ ಗುಣಗಾನ ಮಾಡುತ್ತಿದ್ದಾರೆ ಈ ಕುರಿತು ರಿಪೋರ್ಟ್ ಇದೆ ನೋಡ್ಕೊಂಡು ಬನ್ನಿ ಕೆಲ ದಿನಗಳಿಂದ ತಾಲೂಕಿನಲ್ಲಿ ಬಾಡುಟದ ಕಾರ್ಯಕ್ರಮ ಭರದಿಂದ ಸಾಗುತ್ತಿದ್ದು ಕಿಕ್ಕೇರಿ ಪಟ್ಟಣದ ಚನ್ನರಾಯಪಟ್ಟಣ ಮುಖ್ಯ ರಸ್ತೆಯಲ್ಲಿ ಬಾಡುಟ ಕಾರ್ಯಕ್ರಮದಲ್ಲಿ ಅನರ್ಹ ಶಾಸಕ ನಾರಾಯಣಗೌಡ ಮಾತನಾಡಿ ನಾನು ಎರಡು ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದರೂ ನನ್ನ ಕ್ಷೇತ್ರಕ್ಕೆ ಅನುದಾನ ತರುವಲ್ಲಿ ಸಂಪೂರ್ಣ ವಿಫಲನಾಗಿದ್ದೆ ಶಾಸಕನಾಗಿದ್ದರೂ ನನಗೆ ಸೂಕ್ತ ಸ್ಥಾನಮಾನವಿಲ್ಲದೆ ನನ್ನ ಕ್ಷೇತ್ರಕ್ಕೆ ಸರಿಯಾದ ಅನುದಾನ ನೀಡಲಿಲ್ಲ ಮತ್ತು ಅನುದಾನವನ್ನು ಕೊಡುವುದಕ್ಕೆ ಸ್ಥಳೀಯ ಕೆಲ ಜೆಡಿಎಸ್ ನಾಯಕರು ಬಿಡಲಿಲ್ಲ ಎಂದು ಜೆಡಿಎಸ್ ನಾಯಕರ ಬಗ್ಗೆ ಕಿಡಿಕಾರಿದರು ನಾನು ರಾಜೀನಾಮೆಯನ್ನು ಕೊಡಬೇಕಾಯ್ತು ರಾಜೀನಾಮೆ ಯಾತ್ರಿಕಾರ ಕೊಡಬೇಕು ಅಂತೇಳಿದ್ರೆ ತಾಲೂಕಿನ ಅಭಿವೃದ್ಧಿಗೆ ಯಾರು ನನ್ನ ಕೈ ಜೋಡಿಸ್ತಿಲ್ಲ ಯಾರು ನನ್ನ ಶಕ್ತಿ ತುಂಬಲಿಲ್ಲ ಅದಕ್ಕೋಸ್ಕರ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಪುನಃ ಅದೃಷ್ಟಕ್ಕೆ ನಮ್ಮ ತಾಲೂಕಿನ ಸುಪುತ್ರರು ಜನ್ಮಭೂಮಿ ಮಣ್ಣಿನ ಮಗ ನಮ್ಮ ತಾಲೂಕಿನ ಮುಖ್ಯಮಂತ್ರಿಗಳಾದ್ರು ಅವ್ರ ಹತ್ರ ನಾನು ನೋಡೆ ಅವ್ರ ಹತ್ರ ಹೋಗಿ ನನ್ನ ಕಷ್ಟಗಳನ್ನು ನೇರ್ಕೊಂಡೆ ಸರ್ ಈ ರೀತಿ ಇದೆ ಅಂತೇಳಿ 700 ಕೋಟಿ ರೂಪಾಯಿ ನನ್ನ ಬಂದ್ರೆ ಕೇಳಿದ್ದೇನೆ ತಾಲೂಕಿನ ಅಭಿವೃದ್ಧಿಗೆ ಆದ್ರೆ ನನ್ನ ಸಹಕಾರ ನೀಡ್ತಾ ಇಲ್ಲ ನಾರಾಯಣ ಗುಡ ನಾನು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಈ ತಾಲೂಕಿನ ಯಾರು ಬಿಜೆಪಿ ಶಾಸಕರಿರಲಿಲ್ಲ ಸಿಎಂ ಯಡಿಯೂರಪ್ಪನವರು ತಾಲೂಕಿನ ಕ್ಷೇತ್ರಕ್ಕೆ 1000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಮತ್ತೊಮ್ಮೆ ತಾಲೂಕಿನ ಸುಪುತ್ರ ಎನ್ನುವುದನ್ನ ಸಾಬೀತುಪಡಿಸಿದ್ದಾರೆ ಇದನ್ನು ಅರಿತು ಪ್ರಜ್ಞಾವಂತ ಮತದಾರರು ಯಡಿಯೂರಪ್ಪನವರ ಕೈ ಬಲಪಡಿಸುವ ರೀತಿಯಲ್ಲಿ ಚುನಾವಣೆ ಎದುರಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ತಮ್ಮಣ್ಣ ಶಿವನಂಜೇಗೌಡ ಮಂಜೇಗೌಡ ಇನ್ನಿತರರು ಉಪಸ್ಥಿತರಿದ್ದರು ಡಿಸೆಂಬರ್ 5ರ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಅನರ್ಹ ಶಾಸಕ ಕೆಸಿ ನಾರಾಯಣಗೌಡ ಅವರ ಆಟ ಏನೂ ನಡೆಯಲ್ಲ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿದ್ದಾರೆ ಮುಂಬರುವ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿ ಕಣಕ್ಕಿಳಿಸಲಾಗುವುದು ಅತ್ಯಧಿಕ ಅಂತರದಿಂದ ಡಿಸೆಂಬರ್ 5ರ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಗೆಲ್ಲಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಬಿಜೆಪಿ ಸರ್ಕಾರ ಬೀಳಿಸೋಲ್ಲ ಮಧ್ಯಂತರ ಚುನಾವಣೆಗೂ ನಾವು ಹೋಗೋದಿಲ್ಲ ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರಿಗೆ ಬಿಜೆಪಿ ಸ್ಪಂದಿಸಲಿ ಅಲ್ಲಿನ ಜನರು ಬೀದಿಗೆ ಬರಬಾರದೆಂಬ ಉದ್ದೇಶದಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಚುನಾವಣೆಗೆ ಹೋಗಬಾರದು ಎಂದು ನಿರ್ಧರಿಸಿದ್ದಾರೆ ಎಂದು ಸ್ಪಷ್ಟಪಡಿಸಿದರು ಬದಲಾಗಿ ಸರ್ಕಾರ ಕೆಡಗಿ ಆ ಜನನ ಬೀದಿ ನಿಲ್ಲಿಸಕ್ಕೆ ಯಾರು ರೆಡಿ ಇಲ್ಲ ಈ ಸರ್ಕಾರಗಳು ಬಹಳ ತತ್ಕ್ಷಣವಾಗಿ ಸ್ಪಂದಿಸಿ ಆ ಉತ್ತರ ಕರ್ನಾಟಕದ ಜನರ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಆ ಕಾರಣದಿಂದ ಅಷ್ಟೇ ದೇವೇಗೌಡರು ಸದ್ಯಕ್ಕೆ ಚುನಾವಣೆಗೆ ಹೋಗ್ತಕ್ಕಂಥ ಅಗತ್ಯತೆಯೂ ಇಲ್ಲ ಸರ್ಕಾರ ಕೆಡಿಸ್ತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ ಆ ಭಾಗದ ಜನರ ಸಂಕಟಕ್ಕೆ ಸ್ಪಂದಿಸುವಂಥದ್ದು ಆಗಬೇಕು ಹಾಗಾಗಿ ಯಡಿಯೂರಪ್ಪ ಅವರು ಇಂಥ ಸಂದರ್ಭದಲ್ಲಿ ಮುಂದುವರಿಲಿ ಅಂತ ಹೇಳಿದ್ದಾರೆ ಕೆಆರ್ಪೇಟೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅತ್ಯಂತ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಸದ್ಯಕ್ಕೆ ಆಗುತ್ತೆ ಕಿಕ್ಕೇರಿಯ ಆಟೋ ಚಾಲಕರ ಸಂಘ ಮತ್ತು ಮಾಲೀಕರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ಒಂದು ಆಚರಣೆ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆಎಸ್ ಪ್ರಭಾಕರ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ಭಾಷೆ ಕನ್ನಡ ನೆಲದ ವಿಷಯದಲ್ಲಿ ಆಟೋ ಚಾಲಕರು ಅಪಾರ ಅಭಿಮಾನ ಹೊಂದಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ರವಿ ಮಣೀಶ್ ಮಂಜೇಗೌಡ ಚಂದ್ರಮೋಹನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಹಾಲಿ ಮಾಜಿ ಶಾಸಕರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಗ್ರಾಮದ ರಸ್ತೆ ಅಗಲೀಕರಣ ಕಾಮಗಾರಿ ಬಲಿಯಾಗಿದೆ ಕಾಮಗಾರಿಗೆ ಆಗಮಿಸಿದ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ ಈ ಕುರಿತು ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡ್ಕೊಂಡು ಬನ್ನಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮತ್ತು ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ರಸ್ತೆ ಕಾಮಗಾರಿ ವಿಷಯವನ್ನ ಪ್ರತಿಷ್ಠೆಯ ವಿಷಯವನ್ನಾಗಿ ತೆಗೆದುಕೊಂಡ ಪರಿಣಾಮ ಪ್ರಗತಿ ಕಾಣಬೇಕಿದ್ದ ಕಾಮಗಾರಿ ಕುಂಠಿತಗೊಂಡಿದೆ 10 ಕೋಟಿ ವೆಚ್ಚದಲ್ಲಿ ಅರಕೆರೆ ಮುಖ್ಯ ರಸ್ತೆಯ ಅಗಲೀಕರಣ ಕಾಮಗಾರಿಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಭೂಮಿ ಪೂಜೆ ನೆರವೇರಿಸಿದರು ಅದರ ಬೆನ್ನಲ್ಲೇ ಮಾಜಿ ಶಾಸಕರ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು ರಸ್ತೆ ಅಗಲೀಕರಣಕ್ಕೆ ಮನೆ ಇತರ ಆಸ್ತಿ ಕಳೆದುಕೊಳ್ಳುವವರಿಗೆ ಪರಿಹಾರ ನೀಡಿ ನಂತರ ಕಾಮಗಾರಿ ಆರಂಭಿಸಿ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಂತಿ ಕೃಷ್ಣೇಗೌಡ ಆಗ್ರಹಿಸಿದರು ಈಗ ರಿಟ್ ಪಿಟಿಷನ್ ಕೂಡ ಆಗಿ ಕಾನೂನು ಪ್ರಕಾರವಾಗಿ ಹೈಕೋರ್ಟ್ ಅಲ್ಲಿ ಆಗಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ನಾವು ಅದನ್ನ ಕೇಳ್ತಾ ಇದೀವಿ ಅಷ್ಟೇ ಇನ್ನೇನು ಕೇಳ್ತಾರೆ ಕಾನೂನು ಪ್ರಕಾರ ಏನ್ ಮಾಡಿದ್ದಾರೆ ಅವರು ಡಿಸಿ ಅವ್ರು ಬಂದು ಅದನ್ನ ಸಂತ್ರಸ್ತರನ್ನೆಲ್ಲ ಒಂದು ಮೀಟಿಂಗ್ ಮಾಡಬೇಕು ಇಂತಿಷ್ಟು ಮನೆಗಳಿಗೆ ಪರಿಹಾರ ಅಂತೇಳಿ ಘೋಷಣೆ ಮಾಡಬೇಕು 4161 ನೋಟಿಫಿಕೇಶನ್ಗಳಾಗಬೇಕು ಜೊತೆಗೆ ಇವರು ಅವ್ರಿಗೆ ಪರಿಹಾರನ ಕೊಟ್ಟು
ನೆಕ್ಸ್ಟ್ ಇವರು ಮನೆಗಳನ್ನ ಏನ್ ಡೆಮಾಲಿಶ್ ಮಾಡ್ಬೇಕು, ರಸ್ತೆ ಅಗಲೀಕರಣ ಮಾಡ್ಬೇಕು ಮಾಡ್ಬೇಕು. ನಾವೇ ನೀವು ರಸ್ತೆ ಅಗಲೀಕರಣ ಮಾಡಬೇಡಿ, ಮನೆ ಹೊಡಿಬೇಡಿ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ. ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಿ, ಪರಿಹಾರಕ್ಕೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ವಿಷಯ ಗೊತ್ತಿದ್ದರೂ ರಾಜಕೀಯ ಕಾರಣಕ್ಕೆ ರಸ್ತೆ ಅಗಲೀಕರಣಕ್ಕೆ ವಿರೋಧ ಮಾಡುತ್ತಿದ್ದಾರೆ. ಅವರು ಅಭಿವೃದ್ಧಿ ವಿರೋಧಿಗಳು ಎಂದು ಖಾರವಾಗಿ ಹೇಳಿದರು. ಈ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ರಸ್ತೆ ಅಗಲೀಕರಣ ಮಾಡಬೇಕಾದರೆ ಅನುಸರಿಸಬೇಕಾದ ನಿಯಮಗಳನ್ನು ಪಾಲಿಸಿಲ್ಲ, ಸಂತ್ರಸ್ತರಿಗೆ ಪರಿಹಾರ ಕೊಟ್ಟು ಕಾಮಗಾರಿ ಆರಂಭಿಸಲಿ ಎಂದು ಹೇಳಿದರು. ಈ ನಡುವೆ ರಸ್ತೆ ಕಾಮಗಾರಿ ಆರಂಭಿಸಲು ಮುಂದಾದ ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ ಅವರನ್ನ ರಮೇಶ್ ಬಂಡಿಸಿದ್ದೇಗೌಡ ಬೆಂಬಲಿಗ ತಾಲೂಕ್ ಪಂಚಾಯತ್ ಸದಸ್ಯ ಸಂತೋಷ್ ರವರು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಕಾಮಗಾರಿ ನಿಲ್ಲಿಸಿ ವಾಪಸಾದರು. ಏನೇ ಆದರೂ ಇಬ್ಬರು ರಾಜಕಾರಣಿಗಳ ರಾಜಕೀಯ ದುಂಬಾರಾಟಕ್ಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಿಂತು ಹೋಗಿದೆ. ಪಾಂಡವಪುರ ತಾಲೂಕಿನ ಹಿರೇಮರಳಿ, ಬೇವಿನಕುಪ್ಪೆ, ನೀಲನಹಳ್ಳಿ, ಗೌಡಗೆರೆ, ಇಳ್ಳೇನಹಳ್ಳಿ, ಕಾಳೇಗೌಡನ ಕೊಪ್ಪಲು, ಎರಗನಹಳ್ಳಿ, ಬನ್ನಂಗಾಡಿ ಹಾಗೂ ಕೆ ಬೆಟ್ಟಹಳ್ಳಿ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗಳಿಗೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಭೂಮಿ ಪೂಜೆ ನೆರವೇರಿಸಿದರು. ಲೋಕೋಪಯೋಗಿ, ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ಕುಡಿಯುವ ನೀರು ಯೋಜನೆ, ಹೇಮಾವತಿ, ತಾಲೂಕು ಪಂಚಾಯಿತಿ, ಇತರ ಇಲಾಖೆಗಳ ಯೋಜನೆಯಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಹೆಚ್ಚುವರಿಯಾಗಿ ಇನ್ನೂ ಒಂದು ಟ್ಯಾಂಕ್ ಇವತ್ತು ಮಂಜೂರು ಮಾಡಿಸಿದೀವಿ. ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಒಂದು ಎಲ್ಲ ತತ್ವ ಜ್ಞಾನ ಮಂದಿರ ತತ್ವ ಸಿದ್ಧಾಂತಗಳನ್ನು ಸಾರುವಂತ ಒಂದು ಕೆಲಸ ಏನಾಗ್ತಾ ಇದೆ ಅಲ್ಲೂ 20 ಲಕ್ಷ ರೂಪಾಯಿ ಒಂದು ಒಂದು ಹೆಚ್ಚುವರಿ ಜ್ಞಾನ ಮಂದಿರ ಆಗಬೇಕು ಅಂತಕ್ಕಂಥದ್ದನ್ನು ಇವತ್ತು ಗಮನಕ್ಕೆ ತಂದಿದ್ದಾರೆ. ಅದನ್ನು ಮಾಡಿಕೊಳ್ಳಿಕ್ಕೆ ನಾವು ಸಿದ್ಧ ಇದ್ದೇವೆ. ವಿಶೇಷವಾಗಿ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ಗ್ರಂಥಾಲಯ ಮುಖ್ಯ, ಹೊಸ ಕಟ್ಟಡ ಆಗಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅಶೋಕ್, ತಿಮ್ಮೇಗೌಡ, ಶಾಂತಲಾ, ಗಾಯತ್ರಿ, ಕಾಂತರಾಜು, ಪೂರ್ಣಿಮ, ಪುಟ್ಟೇಗೌಡ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸೆಂಬರ್ 5ರಂದು ಕೆಆರ್ಪೇಟೆ ಉಪಚುನಾವಣೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ವಿವರಣೆ. ಅನರ್ಹ ಶಾಸಕರಿಗೆ ಶುರುವಾಯಿತು ಚಳಿ ಜ್ವರ. ಮನೆ ನಿವೇಶನಕ್ಕೆ ಒತ್ತಾಯಿಸಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ. ಬೂದನೂರು ಗ್ರಾಮಸ್ಥರಿಂದ ಅನಿರ್ದಿಷ್ಟಾವಧಿ ಧರಣಿ. ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ. ವಿವಾದದ ನಡುವೆಯೂ ಮಂಡ್ಯದಲ್ಲಿ ಟಿಪ್ಪು ಜಯಂತಿ ಆಚರಣೆ. ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮದಲ್ಲಿ ಟಿಪ್ಪುವಿನ ಗುಣಗಾನ. ಭಾರತೀನಗರದಲ್ಲಿ ಹೆಚ್ಚಿದ ರಸ್ತೆ ಅವಘಡ. ಸರಣಿ ಅಪಘಾತಕ್ಕೆ ಬೈಕ್ ಸವಾರ ಬಲಿ. ಚಿಕ್ಕರಸಿನಕೆರೆ ಗೇಟ್ ಬಳಿ ದುರ್ಘಟನೆ. ಮಳವಳ್ಳಿಯಲ್ಲಿ ಗುದ್ದಲಿ ಪೂಜೆ ರಾಜಕಾರಣ. ಶಾಸಕ ಅನ್ನದಾನಿ ವಿರುದ್ಧ ನರೇಂದ್ರ ಬೆಂಬಲಿಗರ ಆಕ್ರೋಶ. ಪ್ರತಿಭಟನೆಯ ಎಚ್ಚರಿಕೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.